ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನೋಡಿ ನಮ್ಮ ತೋಟಕ್ಕೆ ಯಾರು ಬಂದಿದ್ದಾರೆ ಅಂತ. ಇವರು ನಮ್ಮ ತೋಟದಲ್ಲಿ ಇರಬೇಕಾ ಇರಬಾರ್ದಾ ಕಮೆಂಟ್ ಮೂಲಕ ತಿಳಿಸಿ. ಈ ಥರ ಸುಮಾರು ಸ್ನೇಲ್ಸ್ ಎಲ್ಲ ಗಾರ್ಡನಲ್ಲಿ ಅಲ್ಲಿ ಇಲ್ಲಿ ಹರಡ್ಕೊಂಡಿರ್ತವೆ ಬೇರೆ ಶೇಪ್ದು. ಇದು ನನಗೆ ಡಿಫ್ರೆಂಟ್ ಆಗಿರೋ ಸಿಕ್ತು. ಬಸವಣ್ಣನ ಹುಳ, ಇದ್ರ ನಾನು ವಾಪಸ್ ಪಾಟ್ಗೆ ಹಾಕ್ತಾ ಇದ್ದೀನಿ. ತುಂಬ ಸಣ್ಣ ಸೈಜ್ದು, ಕ್ಯಾಮ್ರಾದಲ್ಲಿ ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಕೆಲವು ಜನ ಹೇಳ್ತಾರೆ ಇದು ತೋಟದಲ್ಲಿ ಹೊಸ ಎಲೆ ಎಲ್ಲ ತಿನ್ಕೊಳ್ಳುತ್ತೆ, ಹೂ ಎಲ್ಲ ತಿನ್ಕೊಳ್ಳುತ್ತೆ ಅಂತ, ಎಲೆ ಎಲ್ಲ ತೂತು ಮಾಡುತ್ತೆ ಅಂತ. ಮತ್ತು ಇನ್ನು ಕೆಲವೊಬ್ಬರು ಮಣ್ಣು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನೀವು ಕಮೆಂಟ್ ಮಾಡಿ ತಿಳಿಸಿ ಇದು ಇರಬೇಕಾ ಇರಬಾರ್ದ ಅಂತ. ಸದ್ಯಕ್ಕೆ ನಾನು ತೋಟಕ್ಕೆ ಬಂದಿದ್ದು ಕರ್ಬೇವಿನ ಸೊಪ್ಪು ತೊಗೊಂಡೋಗೋಕ್ಕೆ. ನನಗೆ ಎರಡೇ ಎರಡು ಕಡ್ಡಿ ಕರ್ಬೇವಿನ ಸೊಪ್ಪು ಬೇಕಾಗಿತ್ತು, ಅದರಿಂದ ಇಲ್ಲಿ ಬಂದಿದ್ದೀನಿ. ಅಡುಗೆ ಮಾಡುವಾಗ ಫ್ರೆಶ್ ಆಗಿ ಈ ಥರ ಕರ್ಬೇವಿನ ಸೊಪ್ಪು ಕಿತ್ಕೊಂಡೋಗಿ ಹಾಕಿದರೆ ಆಹಾ, ಏನು ಚೆನ್ನಾಗಿರುತ್ತೆ ಗೊತ್ತಾ ಒಗ್ಗರಣೆ. ಎಲೆಯೆಲ್ಲ ತುಂಬ ಚೆನ್ನಾಗಿ ಬಿಟ್ಟಿದೆ. ಇದನ್ನು ಕಟ್ಟಿಂಗ್ ಮಾಡಿದರೆ ಇನ್ನೂ ಚೆನ್ನಾಗಿ ಬಿಡುತ್ತೆ, ಅಂದರೆ ಪ್ರೂನಿಂಗ್ ಮಾಡಬೇಕು. ಇದ್ರ ಘಮ ತುಂಬ ಚೆನ್ನಾಗಿರುತ್ತೆ. ಸೊ ಎರಡೆರಡು ಕಡ್ಡಿ ಕಿತ್ಕೊಂಡಿದ್ದೀನಿ. ಈಗ ನಂಗೆ ಹಸಿರು ಮೆಣಸಿನ್ಕಾಯಿ ಬೇಕು, ಅದು ಎಲ್ಲ ಖಾಲಿಯಾಗಿತ್ತು. ನಾಲ್ಕೇ ನಾಲ್ಕು ಬಿಟ್ಟಿದೆ, ಇದನ್ನು ಕೀಳ್ತಾ ಇದ್ದೀನಿ. ಅಡುಗೆ ಮಾಡುವಾಗ ಏನಾದರೂ ಸಾಮಾನು ಖಾಲಿಯಾಗಿದ್ದರೆ ಅದು ತೋಟದಲ್ಲಿದ್ದರೆ ಒಂಥರ ಸಮಾಧಾನ, ನೆಮ್ಮದಿ. ಈಗ ನೋಡಿ, ಈ ನಾಲ್ಕು ಹಸಿ ಮೆಣಸಿನ್ಕಾಯಿ ಇದು ಕಿತ್ತಿದಾಯಿತು, ಸಾಕಿಷ್ಟು. ಇಲ್ಲಿ ಕೆಲವೊಂದು ಗಿಡಗಳು ನಿಮಗೆ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ, ಕರ್ಬೇವಿನ ಸೊಪ್ಪುದು ಇನ್ನೊಂದು ಗಿಡ ಇಲ್ಲಿದೆ, ಒಂದು ವರ್ಷದಿಂದ ಹಾಕಿದ್ವಿ. ಇದ್ರ ಘಮನೂ ತುಂಬಾ ಚೆನ್ನಾಗಿದೆ, ಇದು ಗ್ರೋತ್ ಕೂಡ ಚೆನ್ನಾಗಿದೆ. ನೋಡ್ತಾ ಇದ್ದೀನಿ ಇದಕ್ಕೆ ಕಟ್ ಮಾಡಲಾ ಬೇಡವಾ ಅಂತ. ಸದ್ಯಕ್ಕೆ ಹೀಗೆ ಇರಲಿ ಅನಿಸುತ್ತೆ, ಬಟ್ ಕಟ್ ಮಾಡಿದರೆ ಗ್ರೋತ್ ಮಾತ್ರ ತುಂಬ ಚೆನ್ನಾಗಾಗುತ್ತೆ. ಇದು ಕೂಡ ಪಾಟ್ನಲ್ಲೇ ಬೆಳೆಸಿರೋದು. ಇದು ನೋಡಿ, ನುಗ್ಗೆ ಸೊಪ್ಪಿನ ಗಿಡ ಚೆನ್ನಾಗಾಗಿದೆ, ಇದ್ರ ಗ್ರೋತ್ ಎಲ್ಲ ನೋಡಿ. ಈ ಗಿಡ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬಾ ಸುಂದರವಾದ ಹೂ, ತುಂಬ ಚೆನ್ನಾಗಿದೆ. ಮಳೆ ಬಂದಾದ್ಮೇಲಂತೂ ಗ್ರೋತ್ ಸಖತ್ತಾಗಿದೆ. ಈ ಕಾಸ್ಮಾಸ್ ಹೂ ಅಂತೂ ಅರಳಿ ಎಲ್ಲ ಬಾಡೋ ಸ್ಟೇಜಿಗೆ ಬಂದಿದೆ. ಮತ್ತು ರೇನ್ ಲಿಲ್ಲಿ ನೋಡಿ, ವೈಟ್ ಕಲರ್ ಎಷ್ಟೊಂದು ಬಿಟ್ಟಿದೆ ಅಂತ. ಆ್ಯಕ್ಚುಲಿ ನಮ್ಮದು ಪಿಂಕ್ ಕಲರಲ್ಲಿ ಜಾಸ್ತಿ ಬಿಡುತ್ತೆ, ಅರಶಿನ ಬಣ್ಣ ಬಿಳಿ ಬಣ್ಣ ಇದು ತುಂಬ ಕಮ್ಮಿ. ಇದೇ ಫಸ್ಟ್ ಟೈಮ್ ತುಂಬ ಬಿಟ್ಟಿದೆ, ಖುಷಿಯಾಗುತ್ತೆ. ಇಲ್ಲಿ ನೋಡಿ, ಅರಶಿನ ಬಣ್ಣ ತೋರಿಸ್ತೀನಿ ನಾನು. ಮುಕ್ಕುಡ ಇದೆ, ಚೆನ್ನಾಗಿದೆಯಲ್ಲ. ಇಲ್ಲಿ ನೋಡಿ, ಒಂದೇ ಒಂದು ದೊಡ್ಡ ಸೈಜ್ದು ಪಿಂಕ್ ಕಲರ್ದು. ಈ ಅರಶಿನ ಬಣ್ಣದ ಹೂ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಬಣ್ಣ ಬಣ್ಣ ಚಿಟ್ಟೆಗಳು ಇದ್ರ ಮೇಲೆ ಹಾರಾಡ್ತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬಾ ಸುಂದರವಾದ ದೃಶ್ಯ ಇರುತ್ತೆ. ನಾನಂತೂ ಕೆಲವೊಂದು ಸಲ ಒನ್ ಅವರ್ ತೋಟದಿಂದ ಈಚೆನೆ ಹೋಗಲ್ಲ, ಇದನ್ನೇ ನೋಡ್ತಾ ಇರ್ತೀನಿ. ಚಿಟ್ಟೆಗಳು ಬರ್ತವೆ, ಮತ್ತು ಎಷ್ಟೊಂಥರ ಪಕ್ಷಿಗಳು. ಚಾನ್ಸ್ ಸಿಗ್ದಾಗ ರೆಕಾರ್ಡ್ ಕೂಡ ಮಾಡ್ತೀನಿ. ಇಲ್ಲಿ ನೋಡಿ, ಬುಲ್ಬುಲ್ ಗಸಗಸೆ ಹಣ್ಣು ಕಿತ್ಕೊಂಡೋಗಿ ಬಂದಿತ್ತು. ಪಕ್ಷಿಗಳೆಲ್ಲ ತೋಟಕ್ಕೆ ಬಂದಾಗ ಅದಕ್ಕೆ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ನೀರಿಟ್ಟಿದ್ರೆ ಅದರೊಳಗೆ ಸ್ನಾನ ಎಲ್ಲ ಮಾಡಿಕೊಂಡು ರೆಕ್ಕೆ ಪೊಕ್ಕ ಎಲ್ಲ ಒಣಗಿಸ್ಕೊಂಡು ಹೋಗುತ್ತೆ. ಇಲ್ಲಿ ನೋಡಿ, ಇನ್ನೊಂದು ಪಕ್ಷಿ ಬಂದಿದೆ, ಸಣ್ಣ ಪಕ್ಷಿ. ಅರಶಿನ ಬಣ್ಣದ ಅಲ್ಮಾಂಡ ಹೂದು ರಸ ಕುಡಿಯೋಕ್ಕೆ ಬರುತ್ತೆ. ಕೋಲಿಯಸ್ ಪ್ಲಾಂಟ್ಗೆ ಸೆಮಿ ಶೇಡಲ್ಲಿಟ್ಟರೆ ಅದ್ರ ಬಣ್ಣ ತುಂಬ ಚೆನ್ನಾಗಾಗುತ್ತೆ. ಇವತ್ತು ತೋಟದಲ್ಲಿ ಸುಮಾರು ಕೆಲಸಗಳು ಮಾಡಬೇಕು. ನೋಡಿ, ಹೊಸ ಗಿಡ ಎಲ್ಲ ನೆಡ್ತಾ ಇದ್ದೀವಿ. ಇದು ಗ್ರಿಲ್ ಮೇಲೆ ಹಾಕೋಂಥ ಪಾಟ್ಗಳು, ಹಾಗೆ ಉಳ್ಕೊಂಡಿದ್ದು. ಸೊ ಇದರೊಳಗೆ ಹಾಕ್ತಾ ಇದ್ದೀವಿ. ಫಸ್ಟ್ ಇದರೊಳಗೆ ನಾವು ಒಣಗಿರೋ ಎಲೆ ಎಲ್ಲ ತುಂಬಿರ್ತೀವಿ. ನಮ್ಮ ತಾರಸಿ ತೋಟದಲ್ಲಿ ನೂರಾರು ಗಿಡ ಮರಗಳಿವೆ, ಅದರಿಂದ ಉದುರಿರೋಂಥ ಎಲೆಗಳು ಎಲ್ಲ ಕ್ಲೀನ್ ಮಾಡಿದಾಗ ಕಲೆಕ್ಟ್ ಮಾಡಿರ್ತೀನಿ. ಮತ್ತು ಮನೆ ಹೊರಗಡೆ ಎಲ್ಲ ಮರಗಳಿವೆ, ಅದರ ಎಲೆ ಕೂಡ ಕಲೆಕ್ಟ್ ಮಾಡಿರ್ತೀನಿ. ಸೊ ಈ ಥರ ಕಲೆಕ್ಟ್ ಮಾಡಿಟ್ಟರೆ ಈ ಥರ ಹೊಸ ಗಿಡಗಳು ಹಾಕಬೇಕಾದ್ರೆ ಯೂಸ್ ಆಗುತ್ತೆ. ಮತ್ತು ಲೀಫ್ ಮೋಲ್ಡ್ ಕೂಡ ಮಾಡ್ಬೋದು, ತುಂಬ ಸಿಂಪಲ್ ಆಗಿರುತ್ತೆ. ಒಂದಿನ ಅದ್ರದ್ದು ವೀಡಿಯೋ ಮಾಡಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಇದು ನೋಡಿ, ಎಷ್ಟೊಂದು ಪಾಟ್ಗಳೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಆದಷ್ಟು ಇದರೊಳಗೆ ಸಹಾಯ ಮಾಡ್ತೀನಿ. ಇದು ಸಕುಲೆಂಟ್ದೇ ಒಂದು ವೆರೈಟಿ, ಉದ್ದಕ್ಕೆ ಬೆಳೆಯುತ್ತೆ, ಹ್ಯಾಂಗಿಂಗ್ ಪಾಟ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದನ್ನ ಒಂದು 3 ವರ್ಷದಿಂದ ಅನಿಸುತ್ತೆ ನಾನು ತಗೊಂಡು ಬಂದಿದ್ದು. ಅದರಿಂದ ಸುಮಾರು ಮಲ್ಟಿಪ್ಲೈ ಮಾಡಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಕಡೆ ಪಾಟಲ್ಲಿ ಅಲ್ಲಲ್ಲೇ ಇದನ್ನು ನೆಟ್ಟಿದ್ದೀವಿ. ಕೆಲವೊಂದ್ಸಲ ಸಣ್ಣ ಸಣ್ಣ ಕಡ್ಡಿ ಎಲ್ಲ ಸಣ್ಣ ಸಣ್ಣ ಪಾಟಲ್ಲಿ ಹಾಕಿರ್ತೀನಿ, ಅದನ್ನು ಇವಾಗ ಸ್ವಲ್ಪ ದೊಡ್ಡ ಪಾಟ್ಗೆ ಹಾಕ್ತಾ ಇದ್ದೀವಿ.
ಪೊಲೀಸಕ್ಕೆ ಹೊಸ ಗಿಡ ನೆಟ್ಬೇಕಂದ್ರೆ ಅದನ್ನು ನರ್ಸರಿಯಿಂದ ತರಬೇಕಂತ ಏನಿಲ್ಲ. ತೋಟದಲ್ಲಿ ಸುಮಾರು ಗಿಡಗಳಿರುತ್ತೆ, ಅದ್ರ ಕಟ್ಟಿಂಗ್ಸ್ ಎಲ್ಲ ತಗೊಂಡು ಆ ಮಣ್ಣಿನ ಮಿಕ್ಸ್ಚರಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಅದು ಈ ಮಳೆಗಾಲದಲ್ಲಂತೂ 100% ಗ್ಯಾರಂಟಿ ಇರುತ್ತೆ. ಆಲ್ಮೋಸ್ಟ್ ಹಾಕಿದ ಗಿಡ ಎಲ್ಲ ಚೆನ್ನಾಗೇ ಬರುತ್ತೆ. ಮತ್ತು ಕೆಲವೊಂದು ಈ ಹಳೆ ಪಾಟದ ಮಣ್ಣೆಲ್ಲ ನೋಡಿ, ಇದರೊಳಗೆ ಎಲೆ ಹಾಕಿರೋದೆಲ್ಲ ಗೊಬ್ಬರ ಆಗೋಗಿದೆ. ಇದನ್ನೆಲ್ಲ ಮಿಕ್ಸ್ ಮಾಡಿ ನಾವು ಪಾಟ್ಗೆ ಫಿಲ್ ಮಾಡ್ತೀವಿ. ಮಣ್ಣಿನ ಜೊತೆ ಕೋಕೋಪೀಟ್ ಮತ್ತು ಕಿಚನ್ ವೇಸ್ಟ್ ಕಂಪೋಸ್ಟ್ ಮಿಕ್ಸ್ ಮಾಡಿರ್ತೀವಿ. ಬೇರೆ ಏನು ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ. ತುಂಬ ಹಣ್ಣಿನ ಗಿಡ ಅಥವಾ ಬೇರೆ ಯಾವುದನ್ನು ಒಳ್ಳೆ ಗಿಡ ಹಾಕ್ತಾಯಿದ್ದೀವಿ ಅಂದರೆ ಅದರೊಳಗೆ ಲೀಫ್ ಮೋಲ್ಡ್ ಕಂಪೋಸ್ಟ್ ಹಾಕ್ತೀವಿ. ಈ ಥರ ಸಣ್ಣ ಸಣ್ಣ ಪಾಟಲ್ಲಿ ಸಣ್ಣ ಸಣ್ಣ ಕಡ್ಡಿಗಳು ನೆಟ್ಟಿದ್ವಿ, ಅದೆಲ್ಲ ಈಗ ದೊಡ್ಡ ಪಾಟ್ಗೆ ಹಾಕ್ತಾಯಿದ್ದೀವಿ. ಪುದೀನ ಕೂಡ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಹ್ಯಾಂಗಿಂಗ್ ಬ್ಯಾಸ್ಕೆಟಲ್ಲಿ. ಇದು ನೋಡಿ, ಕೋಕೋ ಪೀಟೆಲ್ಲ ಮಿಕ್ಸ್ ಮಾಡಿದ್ದಕ್ಕೆ ಸಖತ್ ಲೈಟ್ ವೇಟ್ ಆಗಿದೆ. ಇದೇ ಗಿಡ ನೆಟ್ಟಬೇಕಂತ ನಾವೇನು ಡಿಸೈಡ್ ಮಾಡಿರಲಿಲ್ಲ. ಆ ಟೈಮ್ಗೆ ಏನೇನು ಹೊಳಿತು ಅದನ್ನೇ ಹಾಕಿದ್ದೀವಿ. ಇದೆಲ್ಲ ಹಾಕಿದ ಮೇಲೆ ಕೊನೆಯದಾಗಿ ನೀರು ಹಾಕ್ತಾಯಿದ್ದೀವಿ. ಬನ್ನಿ ನನ್ನ ಜೊತೆ, ನಿಮಗೇನೋ ತೋರಿಸ್ತೀನಿ. ಇಲ್ಲಿ ನೋಡಿ, ಪ್ಯಾಷನ್ ಫ್ರೂಟ್ದು ಹೂ ಇದು. ಈ ಥರ ಆಗಾಗ ಅರಳ್ತಾನೆ ಇರುತ್ತೆ ನೋಡಿ, ಹೇಗೆ ಬೆಳ್ಕೊಂಡೋಗಿದೆ ಅಂತ. ಕೆಲವೊಂದ್ಸಲ ಗೊತ್ತೇ ಆಗಲ್ಲ ಎಲ್ಲಿ ಹೂ ಇದೆ ಅಂತ. ಮಾರನೇ ದಿನ ಅಂದರೆ ನೆಕ್ಸ್ಟ್ ಡೇ ನೋಡಿ ಗಿಡಗಳು ಹೇಗೆ ಕಾಣಿಸ್ತಾ ಇದೆ ಅಂತ. ಇದೆಲ್ಲ ಸ್ವಲ್ಪ ದಿನಕ್ಕೆ ಚೆನ್ನಾಗಿ ಸೆಟ್ ಆಗೋಗುತ್ತೆ. ಇಲ್ಲಿ ಕೆಲವೊಂದು ಗಿಡಗಳಂತೂ ಇನ್ನೂ ಎಕ್ಸ್ಟ್ರಾ ಹಾಕಿದ್ದಾರೆ, ನಾನು ನೋಡಿರಲಿಲ್ಲ. ಗ್ರೀನ್ರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಮಳೆಗಾಲದಲ್ಲಂತೂ ಎರಡು ಕಣ್ಣು ಸಾಲದು ಈ ಗ್ರೀನ್ರಿ ನೋಡೋಕ್ಕೆ, ತುಂಬ ಚೆನ್ನಾಗಿರುತ್ತೆ. ಈ ಕೆಲವೊಂದು ಹೂಗಳೆಲ್ಲ ಒಣಗೋಗಿದೆ, ಅದನ್ನೆಲ್ಲ ಫುಲ್ ಡ್ರೈ ಆದಾಗ ಕಟ್ ಮಾಡಬೇಕು. ಇಲ್ಲಿ ಸ್ಪೈಡರ್ ಪ್ಲಾಂಟ್ ನೋಡಿ, ಇದನ್ನ ನೀವು ಮನೆ ಒಳಗಡೆ ಕೂಡ ಇಡ್ಬೋದು. ಏರ್ ಪ್ಯೂರಿಫೈಯಿಂಗ್ ಪ್ಲಾಂಟ್ ಅಂತ ಹೇಳ್ತಾರೆ. ಮನೆ ಒಳಗಡೆ ಇಟ್ಟಿದ್ರೆ ಮನೆ ಅಂದ ಚಂದ ಹೆಚ್ಚಿಸುತ್ತೆ, ತುಂಬ ಫ್ರೆಶ್ಶಾಗಿ ಕಾಣಿಸ್ತಾ ಇದೆ. ಮಳೆ ನೀರೆಲ್ಲ ಬಿದ್ದಮೇಲೆ ನೋಡಿ, ಎಲೆ ಎಲ್ಲ ಎಷ್ಟು ನೀಟಾಗಿದೆ ಅಂತ. ಯಾವಾಗಲೂ ಈ ರೀತಿ ಇರಲ್ಲ ನೋಡಿ, ಒಂದು ಸ್ವಲ್ಪನೂ ಗಲೀಜು ಕಾಣಿಸ್ತಾ ಇಲ್ಲ, ತುಂಬ ಚೆನ್ನಾಗಿದೆ. ಸಮಯ ಬಂದಾಗ ಇದರೊಳಗೆ ಹೂ ಕೂಡ ಬಿಡುತ್ತೆ. ಇದನ್ನು ಹ್ಯಾಂಗಿಂಗ್ ಬ್ಯಾಸ್ಕೆಟಲ್ಲಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ತೋಟದಲ್ಲಿ ತುಂಬ ಕೆಲಸ ಇದೆ. ಇಲ್ಲಿ ನೋಡಿ, ಪಾಟ್ ಇಟ್ಕೊಂಡು ಕೂತಿದ್ದೀನಿ. ಇದರೊಳಗೆ ಸೇವಂತಿ ಗಿಡ ಇದೆ, ಸಖತ್ ಲ್ಯಾಗಿ ಆಗಿದೆ ನೋಡಿ. ಸೈಡಲ್ಲೆಲ್ಲ ಎಷ್ಟು ಬೆಳ್ಕೊಂಡಿದೆ ಅಂತ. ಇದನ್ನೆಲ್ಲ ಕಟ್ ಮಾಡಬೇಕು. ಕಟ್ ಮಾಡಾದಮೇಲೆ ಇದ್ರ ಕಡ್ಡಿ ಎಲ್ಲ ಬಿಸಾಕಕ್ಕೆ ಹೋಗಲ್ಲ. ಇಲ್ಲಿ ನೋಡಿ, ಇದನ್ನು ಸ್ವಲ್ಪ ದಿನದ ಹಿಂದೆ ನಾನು ಕಟ್ ಮಾಡಿದೆ, ಎಷ್ಟು ಚೆನ್ನಾಗಿ ಚಿಗುರ್ಕೊಂಡಿದೆ ಅಂತ. ಅದರಿಂದ ನಿಮ್ಮ ಜೊತೆನು ಶೇರ್ ಮಾಡೋಣ, ಇದನ್ನು ತೋರಿಸೋಣ ಅಂತ ಇವತ್ತು ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡಾದಮೇಲೆ ಇದ್ರ ಕಡ್ಡಿನ ಬೇರೆ ಪಾಟ್ಗಳಿಗೆಲ್ಲ ಹಾಕಿರ್ತೀನಿ. ಇಲ್ಲಿ ನೋಡಿ, ಈ ಕತ್ರಿಲಿ ಕಟ್ ಮಾಡ್ತೀನಿ. ಇದನ್ನು ಒಂದಷ್ಟು ತಿಂಗಳಿಂದೇ ಕಟ್ ಮಾಡಿದರೆ ಇಷ್ಟೊತ್ತಿಗೆ ಚೆನ್ನಾಗಿ ಚಿಗುರ್ಕೊಂಡಿರೋದು. ಹೋಗಲಿ ಬಿಡಿ, ಏನೂ ಆಗಲ್ಲ. ಈ ಕಟ್ ಮಾಡಿದರೂ ಚೆನ್ನಾಗೇ ಚಿಗುರುತ್ತೆ. ಇದರೊಳಗೆ ನೋಡಿ, ಎಲ್ಲ ವೇಸ್ಟ್ ಎಲ್ಲ ಬೆಳ್ಕೊಂಡಿದೆ, ಇದನ್ನೆಲ್ಲ ತೆಗಿಬೇಕು. ಸೊ ನಾನು ಕಟ್ ಮಾಡಬೇಕಾದ್ರೆ ಇಷ್ಟೇ ಕಟ್ ಮಾಡ್ತೀನಿ ಅಂತ ಇರಲ್ಲ. ಕೆಲವೊಂದ್ಸಲ ಕಟ್ ಮಾಡ್ತಾ ಮಾಡ್ತಾ ಫುಲ್ ಗಿಡನೇ ಹೊರಟೋಗಿರುತ್ತೆ. ಸೊ ಈ ಥರ ಚಿಗುರುತ್ತೆ ಅಂತ ಹೋಪ್ಸ್ ಇಟ್ಕೊಂಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತ. ತುಂಬ ಚೆನ್ನಾಗಿ ಚಿಗುರಿದೆ. ಈಗ ಇದರೊಳಗೆ ವೇಸ್ಟ್ ಮೆಟೀರಿಯಲ್, ಇದಕ್ಕೆ ಏನಂತ ಕರೀತೀರ ನೀವು, ಹುಳಿ ಸಿಹಿ ಸಪ್ಪು ಇದೆಲ್ಲ ಜಾಸ್ತಿ ಬೆಳ್ಕೊಂಡಿದೆ. ಆದಷ್ಟು ಕಟ್ ಮಾಡಿದ್ದೀನಿ, ಬಟ್ ಕ್ಲೀನ್ ಮಾಡ್ತಾ ಮಾಡ್ತಾ ಫುಲ್ ಪಾಟೆ ಕ್ಲೀನ್ ಆಗೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೇಳ್ದಾಗೆ ಮಾಡಿದ್ದೀನಿ ನೋಡಿ, ಇಡೀ ಪಾಟ್ ಖಾಲಿಯಾಗಿದೆ. ಈಗ ಇದ್ರದ್ದು ಮಣ್ಣೆಲ್ಲ ಸ್ವಲ್ಪ ಲೂಸ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಇದರೊಳಗೆ ನೀರು ಹಾಕೋಕ್ಕೆ ಹೋಗಲ್ಲ. ಈಗ ಇದರೊಳಗೆ ನೋಡಿ ಎಷ್ಟೊಂದು ಬೇರೆಲ್ಲ ಇದೆ, ಮತ್ತು ಈ ಕಡ್ಡಿಗಳು ಇದೆಲ್ಲ ಚೆನ್ನಾಗಿ ಚಿಗುರ್ಕೊಡುತ್ತೆ.
ಸ್ವಲ್ಪ ಚಿಗ್ರದ ಮೇಲೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಹೊಸ ಹೊಸ ಎಲೆಯೆಲ್ಲ ಬರುತ್ತೆ. ಕರಿಬೇ ಹೂವಿನ ಗಿಡ ಕೂಡ ಕಟ್ ಮಾಡಿದ್ದೀನಿ. ಇನ್ನು ನೋಡಿ, ಎಲೆನ ಹುಳ ತಿಂದಿದೆ. ಕೆಲವೊಂದ್ಸಲ ಹುಳ ಅಟ್ಯಾಕ್ ಮಾಡುತ್ತೆ. ಈ ರೀತಿ ಪ್ರೂನಿಂಗ್ ಮಾಡೋದ್ರಿಂದ ಹೊಸ ಚಿಗುರು ಬರುತ್ತೆ. ಆಲ್ಮೋಸ್ಟ್ ಕಟ್ ಮಾಡಿದ್ದೀನಿ. ಮತ್ತು ಇದರೊಳಗೆ ಚೆನ್ನಾಗಿರೋ ಎಲೆಯೆಲ್ಲ ನಾನು ಹಾಗೆ ಇಟ್ಕೊಂಡಿದ್ದೀನಿ. ಒಂದಷ್ಟು ಎಲೆಯೆಲ್ಲ ಹಾಳಾಗಿತ್ತು, ಅದಕ್ಕೆ ಮಿಲಿ ಬಗ್ಸ್ ಎಲ್ಲ ಅಟ್ಯಾಕ್ ಮಾಡಿರೋ ತೋರಿಸ್ತೀನಿ ನಿಮಗೆ ನಾನು. ಇಲ್ಲಿ ನೋಡಿ, ವೈಟ್ ವೈಟ್ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಮಿಲಿ ಬಗ್ಸ್. ಇದನ್ನೆಲ್ಲ ನಾನು ಹೀಗೆ ಗಾರ್ಡನಲ್ಲಿ ಬಿಸಾಕೋಕ್ಕೆ ಹೋಗಲ್ಲ, ಸೆಪ್ರೇಟ್ ಕವರ್ಗೆ ಹಾಕಿ ಹೊರಗಡೆ ಹಾಕ್ತೀನಿ. ಮತ್ತು ಈ ಬಿದಿರಿನ ಗಿಡ ಎಲ್ಲ ಕಟ್ ಮಾಡಿದೆ, ಅದಕ್ಕೂ ಮಿಲಿ ಬಗ್ಸ್ ಅಟ್ಯಾಕ್ ಮಾಡಿತ್ತು. ಈ ಥರ ಯಾವಾಗ ಆಗುತ್ತೆ ಗೊತ್ತಾ? ಇದಕ್ಕೆ ಚೆನ್ನಾಗಿ ಬಿಸಿಲು ಸಿಗಲ್ಲ. ಇಲ್ಲಿ ಪಕ್ಕದಲ್ಲಿ ಒಂದು ದೊಡ್ಡ ಮರ ಇದೆ, ಅದೆಲ್ಲ ಇದಕ್ಕೆ ಆವರಿಸ್ಕೊಂಡಿದೆ. ಅದರಿಂದ ಇದಕ್ಕೆ ಒಳ್ಳೆ ಬೆಳಕು ಸಿಗ್ತಾ ಇಲ್ಲ, ಅದರಿಂದ ಈ ಥರ ಆಗಿರೋದು. ಈಗ ನೋಡಿ ಎಷ್ಟೆಲ್ಲ ವೇಸ್ಟ್ ಆಗಿದೆ ಅಂತ. ಪರವಾಗಿಲ್ಲ ಬಿಡಿ, ಚೆನ್ನಾಗಿ ಚಿಗುರುತ್ತೆ, ಚಿಗುರಿದ ಮೇಲೆ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಈಗ ಇದನ್ನೆಲ್ಲ ಕವರ್ ಕಟ್ಟಿ ಹೊರಗಡೆ ಹಾಕಬೇಕು. ಈ ಕಣ್ಕಾಮರ ಹೂವಿನ ಗಿಡನ ರಿಪಾಟ್ ಮಾಡಿ ಸ್ವಲ್ಪನೇ ತಿಂಗಳಾಗಿರೋದು, ಆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಅದ್ರ ಬೀಜ ಎಲ್ಲ ಇದ್ರ ಪಕ್ಕದಲ್ಲೇ ಉದುರಿಸಿದ್ವಿ ನೋಡಿ, ಎಷ್ಟು ಚೆನ್ನಾಗಿ ಸಣ್ಣ ಸಣ್ಣ ಗಿಡಗಳು ಬೆಳ್ಕೊಂಬಂದಿದೆ. ಇಲ್ಲಿಂದ ನಾನು ಒಂದೆರಡು ಪ್ಲಾಂಟ್ ತೊಗೊಂಡು ಬೇರೆ ಪಾಟ್ಗೆ ಹಾಕಿದ್ದೀನಿ. ಸೊ ನೋಡಬೇಕು ಅದರೊಳಗೆ ಹೇಗೆ ಬಿಡುತ್ತೆ ಅಂತ. ಇದ್ರ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಪಾಟ್ನಲ್ಲಿ ಹಾಕಿರೋ ಸಣ್ಣ ಕನಕಾಂಬರ ಗಿಡ ಇದೇನೆ. ಇದ್ರ ಜೊತೆ ಸಣ್ಣ ಸಣ್ಣ ಪಾಟಲ್ಲಿ ನಾನು ಪಾರಿಜಾತ ಹೂವಿನ ಬೀಜ ನೆಟ್ಟಿದ್ದೀನಿ. ಸೊ ಇದ್ರ ಗ್ರೋತ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಖಂಡಿತ ನಾನು ಶೇರ್ ಮಾಡ್ತೀನಿ. ಈ ಕೆಲಸ ಎಲ್ಲ ಮಾಡಬೇಕಾದ್ರೆ ಎಲ್ಲ ಕಡೆ ತುಂಬ ಘಮ ಇತ್ತು. ಅದು ಏನು ಪರಿಮಳ, ಏನು ಎಷ್ಟು ಚೆನ್ನಾಗಿದೆ ಅಂತ ನೋಡಿದಾಗ ಇಲ್ಲಿ ಸಂಪಿಗೆ ಹೂ ಬಿಟ್ಟಿತ್ತು ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ಆಗಾಗ ಬಿಡ್ತಾನೆ ಇರುತ್ತೆ. ಕೆಲಸ ಮುಗ್ದು ಸಾಯಂಕಾಲ ಆಗ ಅಷ್ಟರಲ್ಲಿ ಇದ್ರ ಘಮ ತುಂಬ ಎಲ್ಲ ಕಡೆ ಆವರಿಸ್ಕೊಂಡಿತ್ತು. ಇದ್ರ ಎದುರುಗಡೆನೆ ಸ್ಟಾರ್ ಫ್ರೂಟಿನ ಗಿಡ ಇದೆ ನೋಡಿ, ಇದ್ರ ಗ್ರೋತ್ ಹೇಗಿದೆ ಅಂತ. ಎಲ್ಲ ಹಸಿರು ಬಣ್ಣದ ಕಾಯಿ, ಇದ್ರ ಹಣ್ಣಾಗ್ತಾ ಇದ್ದಂಗೆ ಆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕೆಲಸ ಎಲ್ಲ ಮುಗಿಸ್ಕೊಂಡು ಇದನ್ನು ಬಿಡೋಕ್ಕೆ ಮನಸ್ಸು ಬರಲಿಲ್ಲ. ನನಗಂತೂ ಈ ಹೂ ತುಂಬಾ ಇಷ್ಟ, ಇದ್ರ ಘಮನೂ ತುಂಬ ಇಷ್ಟ. ಎಷ್ಟು ಸುಂದರವಾಗಿದೆ ನೋಡಿ. ಕೊನೆದಾಗಿ ಹೇಳೋದಿಷ್ಟೇ, ನೀವು ಈ ಮಳೆಗಾಲದಲ್ಲಿ ತುಂಬ ಗಿಡಗಳನ್ನ ಬೆಳೆಸಿ, ಒಂದೆರಡಾದರೂ ಬೆಳೆಸಿ. ಕಟ್ಟಿಂಗಿಂದ ಚೆನ್ನಾಗಿ ಗ್ರೋ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರಲ್ಲಿ ಲೈಕ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.